ಯುದ್ಧಕಾಂಡ ಆರಂಭವಾಗಿದೆ. ಈಗ ಇನ್ನೇನು ಅಧಿಕೃತವಾದಂತಹ ಘೋಷಣೆ ಒಂದು ಬಾಕಿ ಇದೆ ಅಷ್ಟೇ. ಈ ಘೋಷಣೆ ಯಾವಾಗ ಏನು ಅನ್ನೋದು ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಬಹುತೇಕವಾಗಿ. ಆದರೆ ಬಿಜೆಪಿ ಕಾಂಗ್ರೆಸ್ JDS, ಬಿಜೆಪಿ JDS ಮೈತ್ರಿ, ಕಾಂಗ್ರೆಸ್ ಇನ್ನೊಂದು ಕಡೆ, ಪಟ್ಟಿ ಯಾರದ್ದು, ಆ ಪಟ್ಟಿಯೊಳಗಡೆಗಿರುವಂಥವ್ರು ಯಾರು, ಯಾವ್ಯಾವ ಕ್ಷೇತ್ರಗಳಿಗೆ ಯಾರ್ಯಾರು ಟಿಕೆಟ್ ಕೊಡ್ತಾ ಇದ್ದಾರೆ, ಯಾರ ಕಡೆ ಇರೋರು ಟಿಕೆಟ್ ಕೊಡ್ತಾ ಇದ್ದಾರೆ, ಬಿಜೆಪಿಯಲ್ಲೂ ಎರಡು ಗುಂಪುಗಳು, ಇನ್ನೊಂದು ಕಡೆಗೆ ಕಾಂಗ್ರೆಸ್ನಲ್ಲೂ ಎರಡು ಕಡೆಗೆ ಯಾರ ಟೀಮ್ನಲ್ಲಿರುವಂಥವ್ರಿಗೆ ಟಿಕೆಟ್ ಸಿಗುತ್ತೆ, ಆ ಕ್ಷೇತ್ರಗಳ ಕಥೆ ಏನು, ಇವೆಲ್ಲವೂ ಕೂಡ ಇದೆ. ಸಮರಾಂಗಣ ಸಿದ್ಧ, ಸಮರ ಸೇನಾನಿಗಳು ಕೂಡ ಸಿದ್ಧರಾಗಿದ್ದಾರೆ. ಮಹಾಭಾರತ ಯುದ್ಧ, ಶಿವರಾತ್ರಿ ಬಳಿಕ ಶಂಖನಾದ ಶುರು. ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಕೈಕಮಲ ಪಟ್ಟಿ ಪೈಪೋಟಿ ಜೋರಾಗುತ್ತೆ. ಕಾಂಗ್ರೆಸ್ಗೆ ಗ್ಯಾರಂಟಿ ಶ್ರೀರಕ್ಷೆ, ಬಿಜೆಪಿಗೆ ಮೋದಿ ಕವಚ. ಭಾವನೆ ವರ್ಸಸ್ ಬದುಕು, ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ. ಲೋಕಸಭೆಯ ಹಣಾಹಣಿ, ಮತ ಮೋದಿಗ ಗ್ಯಾರಂಟಿಗ ಯಾವುದು? ಸಿದ್ಧತೆಯನ್ನ ಪಕ್ಷಗಳು ಮಾಡ್ಕೊಳ್ತಾ ಇದ್ರೆ, ಜನ ಸಿದ್ಧತೆ ಮಾಡ್ಕೊಳ್ಳೋದಿಲ್ವಾ? ಜನರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ, ಅವರವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಒಂದು 50-60% ಆಲ್ರೆಡಿ ಡಿಸೈಡ್ ಆಗಿರ್ತಾರೆ, ಇನ್ನೊಂದು 20-25% ನೋಡೋಣ ಇರು, ಇನ್ನೂ ಚುನಾವಣೆಗೆ ಹತ್ರ ಬರಲಿ ಅಂತಿರ್ತಾರೆ. ಇನ್ನು 20% ಜನ ಸ್ಥಳೀಯವಾಗಿ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಆಟ ಆಡುವಂಥವ್ರು ಇರ್ತಾರೆ. ಅದೇ 20% ಭಾಳ ಡೇಂಜರಸ್ಸು ಚುನಾವಣೆ ಟೈಮಲ್ಲಿ. ಸಮರಾಂಗಣ ಸಿದ್ಧವಾಗಿದೆ, ಸಮರ ಸೇನಾನಿಗಳು ಕೂಡ ಸಿದ್ಧರಾಗಿದೆ, ಜನ ಬದ್ಧರಾಗಿದ್ದಾರಾ ವೋಟ್ ಮಾಡೋದಕ್ಕೆ? ಆಗ್ತಾರೆ, ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅನ್ನೋದೇ ಬೇಕಾಗಿರೋದು. ಬಿಜೆಪಿ ಕಾಂಗ್ರೆಸ್ನಲ್ಲಿ ಗೆಲ್ಲುವ ಹುರಿಯಾಳು ಆಯ್ಕೆಯ ಕಸರತ್ತು ಈಗ ಜೋರಾಗ್ತಾ ಇದೆ. ಶನಿವಾರ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. 50-50 ಹಳೆ ಬೇರು ಹೊಸ ಚಿಗುರು, ಹೈಕಮಾಂಡ್ ಲೆಕ್ಕಾಚಾರ. 50% ಹಾಲಿ, 5-6 MPಗಳಿಗೆ ಬಹುತೇಕ ಕೋಕ್ ಸಾಧ್ಯತೆ ಅಂತಿದ್ದಾರೆ. ಬಿಜೆಪಿ ಎರಡನೇ ಪಟ್ಟಿಯಲ್ಲಿ 10-12 ಕ್ಷೇತ್ರಗಳ ಹೆಸರು ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗ ಗೆಲ್ಲುವ ಹುರಿಯಾಳು ಆಯ್ಕೆಯ ಕಸರತ್ತು ಜೋರಾಗ್ತಾ ಇದೆ. ಯಾರೇ ಅಭ್ಯರ್ಥಿಗಳ ನಿಂತರೂ ಕೂಡ ಜನ ತೀರ್ಮಾನ ಮಾಡಬೇಕಾಗಿರೋದು. ಆಯಾ ಪಕ್ಷಗಳಿಗೆ ಇವ್ರು ಗೆಲ್ತಾರೆ ಅಂತಲೇ ಅಭ್ಯರ್ಥಿಗಳನ್ನು ಹಾಕ್ತಾರೆ, ಸೋಲ್ತಾರೆ ಅಂತ ಯಾರೂ ಹಾಕೋದಿಲ್ಲ. ಗೆಲ್ಲೋ ಹುರಿಯಾಳುಗಳನ್ನು ಹಾಕ್ತಾರೆ, ಆದರೆ ಜನ ಆ ವ್ಯಕ್ತಿಗಳನ್ನು ಗೆಲ್ಲಿಸ್ತಾರಾ ಅನ್ನೋದು ಇಂಪಾರ್ಟೆಂಟ್. ಯಾರು ಗೆಲ್ತಾರೆ ಅಂದ್ಕೊಂಡಿರ್ತಾರೆ ಅವರೇ ಸೋತು ಹೋಗ್ತಾರೆ, ಯಾರು ಸೋಲ್ತಾರೆ ಅಂದ್ಕೊಂಡಿರ್ತಾರೆ ಅವರೇ ಗೆದ್ದಿರ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಅದೇ ಯುದ್ಧ, ಆ ಯುದ್ಧ ಅಲ್ಲ, ಚುನಾವಣೆ ಯುದ್ಧದಲ್ಲಿ, ಪ್ರಜಾಪ್ರಭುತ್ವದ ಯುದ್ಧದಲ್ಲಿ ಮತದಾನನ ಮ್ಯಾಜಿಕ್. ಬಿಜೆಪಿ ಕರ್ನಾಟಕ ಲಿಸ್ಟ್ ಬಳಿಕ ಕಾಂಗ್ರೆಸ್ ಕಾರ್ಯತಂತ್ರ. ಶಿವರಾತ್ರಿ ಕಳೀತಾ ಇದ್ದಂತೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ. ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 10-12 ಕ್ಷೇತ್ರಗಳ ಘೋಷಣೆನ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದೆ, ಗ್ಯಾರಂಟಿಯ ವಿಚಾರದಲ್ಲಿ ಚರ್ಚೆ ಇದೆ. 15 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅಂತ ಹೇಳ್ತಾ ಇದ್ದಾರೆ, ಸಿಂಗಲ್ ನೇಮ್. ಕೆಲವು ಕ್ಷೇತ್ರಗಳಿಗೆ 2 ಅಭ್ಯರ್ಥಿಗಳು, ಇನ್ನು ಕೆಲವು ಕ್ಷೇತ್ರಗಳಿಗೆ 3 ಅಭ್ಯರ್ಥಿಗಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗ ಆಯ್ಕೆಯ ಕಸರತ್ತು ಜೋರಾಗ್ತಾ ಇದೆ. ಕೆಲವರು ಕಾಲನ ಹಿಡ್ಕೊಂಡು ಕೂತಿದ್ದಾರೆ, ಟಿಕೆಟ್ ಕೊಡಿಸ್ಬಿಡಿ ಈ ಬಾರಿ ಅಂತ ಹೇಳಿ. ಇನ್ನು ಕೆಲವರು ನಂಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ಯಾರನ್ನೂ ಭೇಟಿ ಆಗ್ತಾ ಇಲ್ಲ, ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ಅನ್ನೋ ರೀತಿಯಲ್ಲಿದ್ದಾರೆ. ಇನ್ನು ಕೆಲವರು ಅವರ ಕ್ಷೇತ್ರಗಳು ಓಡಾಡ್ಕೊಂಡಿದ್ದಾರೆ, ನಂಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಸೊ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ರಾಜ್ಯದ 10-12 ಕ್ಷೇತ್ರಗಳ ಹೆಸರು ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಶನಿವಾರ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯ ಸಾಧ್ಯತೆ ಇದೆ. ಏನಾಗುತ್ತೆ? 50-50 ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಇರೋದೇನು ಅಂತಂದರೆ, ಒಬ್ಬರೇ ಈಗ ಹಾಲಿ ಸಂಸದರು, ಹಾಗಾಗಿ ಅವರಿಗೆ ಸಮಸ್ಯೆ ಟಿಕೆಟ್ ಹಂಚಿಕೆ ಮಾಡೋದ್ರಲ್ಲಿ ಇರೋದಿಲ್ಲ. ಬಿಜೆಪಿಗೆ ಬಹುದೊಡ್ಡ ಕಷ್ಟ ಏನು ಅಂತಂದರೆ, ಆಲ್ಮೋಸ್ಟ್ ಆಲ್ ಹಾಲಿ ಸಂಸದರನ್ನು ತಪ್ಪಿಸಿ ಬೇರೆದವ್ರಿಗೆ ಕೊಟ್ಟಾಗ ಅದನ್ನು ಅಸಮಾಧಾನವನ್ನು ಶಮನ ಮಾಡೋದು ಹೇಗೆ ಅನ್ನುವಂಥ ಬಹುದೊಡ್ಡ ಸವಾಲು ಬಿಜೆಪಿಗಿರುತ್ತೆ. ಅದರ ಜೊತೆಗೆ JDS ಕೂಡ ಇರೋದರಿಂದ, ಮೈತ್ರಿ ಇರೋದರಿಂದ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಹಾಲಿ ಸಂಸದರನ್ನು ಸಮಾಧಾನ ಮಾಡಿಕೊಳ್ಬೇಕು, ಕೆಲವು ಕ್ಷೇತ್ರಗಳನ್ನು JDSಗೂ ಬಿಟ್ಕೊಡಬೇಕು, ಅಲ್ಲೂ ಅಸಮಾಧಾನಗೊಳ್ಳುವಂಥ ನಾಯಕರುಗಳನ್ನು ಸಮಾಧಾನ ಮಾಡಬೇಕು. ವೆರಿ ಟಫ್. ಬಟ್ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿ ಏನು ಅಂತಂದರೆ, ಒಂದು ಗ್ಯಾರಂಟಿ, ಇನ್ನೊಂದು ಕಡೆಗೆ ಕ್ಷೇತ್ರಗಳಲ್ಲಿ ಈಗ ಸದ್ಯಕ್ಕೆ ಹಾಲಿ ಸಂಸದರಿಲ್ಲ, ಯಾರನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಕ್ಲಿಯರ್ ಕಟ್ ಆಗಿರುತ್ತೆ. ಬಟ್ ಅಲ್ಲಿ ಸಚಿವರು ಬರಬೇಕಾ, ಸಚಿವರ ಮಕ್ಕಳು ಬರಬೇಕಾ, ಶಾಸಕರು ಬರಬೇಕಾ, ಶಾಸಕರ ಮಕ್ಕಳು, ಸೊಸೆ, ಯಾರಾದರೂ ಬರಬೇಕಾ, ಈ ರೀತಿಯಾದಂಥ ಚಿಂತನೆ ಅಲ್ಲೂ ಕೂಡ ಇದೆ ಕಾಂಗ್ರೆಸ್ನಲ್ಲಿ. ಇಲ್ಲ ಅಂತಲ್ಲ, ಡಿಮ್ಯಾಂಡನ್ನು ಈಗಾಗಲೇ ಇಟ್ಟಿದ್ದಾರೆ ಅಲ್ಲೆಲ್ಲಿರುವಂಥ ನಾಯಕರುಗಳು. ಅದು ಬಹುದೊಡ್ಡ ಸವಾಲು ಅವರಿಗಿದೆ, ಕೊಡದೇ ಇದ್ದಾರೆ
ಆ ನಾಯಕರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ಕೊಡದೇ ಇದ್ರೆ ಅಸಮಾಧಾನಗಳು ಹುಟ್ಟುಕೊಳ್ಳುತ್ತಾ. ಸೊ ಈಗ ಬಹುದೊಡ್ಡ ಅಸ್ತ್ರಗಳು ಈಗ ಒಂದೊಂದಾಗಿ ಅಲ್ಲಲ್ಲಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಲೆಕ್ಕಾಚಾರ. ಕಾಂಗ್ರೆಸ್ಗೆ ಗ್ಯಾರಂಟಿಗಳೇ ಬಲೆ, ಬಿಜೆಪಿಗೆ ಮೋದಿಯೇ ಒಂದು ದೊಡ್ಡ ಬೂಸ್ಟ್ ಇದೆ. ಕೈ ಗ್ಯಾರಂಟಿ ವಿರುದ್ಧ ಬಿಜೆಪಿಗೆ ಮೋದಿ ಮತ್ತು ರಾಮ ಮಂದಿರ ಅಸ್ತ್ರ. ರಾಜ್ಯದಲ್ಲಿ ಲೋಕಸಭಾ ಕುರುಕ್ಷೇತ್ರ ಯುದ್ಧ ಜೋರಾಗುತ್ತಾ. ಲೋಕಸಭೆಯ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಗದ್ದಲ ಫಿಕ್ಸ್. ಯಾರ ಗ್ಯಾರಂಟಿಗೆ ಜೈ ಅಂತಾನೆ ಲೋಕಸಭೆಯ ಮತದಾರ. ಹಲವು ಲೆಕ್ಕಾಚಾರಗಳಿದೆ. ಗ್ಯಾರಂಟಿ ಪರಿಶೀಲನೆ ಸಮೀಕ್ಷೆಯನ್ನು ಈಗಾಗಲೇ ಕಾಂಗ್ರೆಸ್ ಮಾಡಕ್ಕೆ ಮುಂದಾಗಿದ್ದಾರೆ.